फ्रेंड्स वेलकम बैक टू मै चानल इवत्तिन वीडियो मोस्ट इंपॉर्टेंट आगिरुवंत विषय अंद्रे सुमार आरु तिंगळल्ली कूड मिस्क्यारेजस् आगि मक्कळु होट्टेयल्लेने एनादरू तोंदरे आगि सो आ तर आगिरोरिगे हेगे केरिंग टिप्स इरबेकु अंत याकंद्रे तुंबा जन बंदु हेळ्तिर ननगे 2 मंथ्स आगित्तु मिस्क्यार आयितु तुंबा ब्लीडिंग आयितु तुंबा सुस्तागता इदे हेगिरबेकु ಮತ್ತೆ ಕೆಲವರು ಕೇಳ್ತೀರಾ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ತುಂಬ ಬೇಜಾರಾಯ್ತು ನನಗೆ ಒಂದು ಮಗು ಫಸ್ಟ್ ಡಿಲಿವರಿ ಆಗಿದೆ ಫಸ್ಟ್ ಈಗ ಸೆಕೆಂಡ್ ಡಿಲಿವರಿಯಲ್ಲಿ ಬಂದು 6 ಮಂತ್ಸಲ್ಲಿ ಅವ್ರಿಗೆ ಪಾಪು ತೊಂದರೆ ಆಗಿ ಅಬಾರ್ಟ್ ಆಯಿತು ಅಂತ ಹೇಳಿದ್ರು ತುಂಬ ಕಷ್ಟ ಆಯಿತು ಮನ್ಸ್ಗೆ ಯಾಕಂತಂದರೆ 6 ಮಂತ್ಸ್ ಅನ್ನೋದು 3 ತಿಂಗಳು ಅನ್ನೋದು ಅಷ್ಟೊಂದು ನಿಮಗೆ ಮಗು ಜೊತೆ ಅಷ್ಟೊಂದು ಕಮ್ಯುನಿಕೇಷನ್ ನಿಮಗಿರಲ್ಲ ಆದರೆ 6ನೇ ತಿಂಗಳು ಅಂತ ಬಂದಾಗ ಮಗುವಿನ ಕಿಕ್ಸ್ ಇರುತ್ತೆ ಮಗು ಹಾರ್ಟ್ ಬೀಟ್ ಈ ರೀತಿ ಪ್ರತಿಯೊಂದು ಕೂಡ ಒಂದು ತಾಯಿ ಅದರೊಳಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಇನ್ನೇನು ಇನ್ನೊಂದು 3 ತಿಂಗಳು ಹೊತ್ತರೆ ಸಾಕು ಮಗು ಕೈಗೆ ಸಿಗುತ್ತೆ ಅನ್ನೋ ಟೈಮಲ್ಲಿ ಈ ರೀತಿ ಆದಾಗ ತುಂಬಾನೇ ಮನಸ್ಸಿಗೆ ಕಷ್ಟ ಆಗುತ್ತೆ ನನಗೆ ತುಂಬಾನೇ ಬೇಜಾರಾಯಿತು ಸೊ ನಾನು ಬಂದು ಅವರಿಗೆ ಆಯಿತು ಇದಕ್ಕೆ ವಿಡಿಯೋ ಮಾಡ್ತೀನಿ ಅಂತ ಕಮೆಂಟ್ ಮಾಡಿದ್ದೀನಿ ಬಟ್ ಏನಂತಂದ್ರೆ ಈ ತರ 6 ಮಂತ್ಸ್ 5 ಮಂತ್ಸ್ ಆಫ್ಟರ್ ಈ ರೀತಿ ಅಬಾರ್ಟ್ ಆಗೋದು ಒಂದೇ ಡೆಲಿವರಿ ಆಗೋದು ಒಂದೇ ಸೊ ಅದನ್ನ ಫಸ್ಟ್ ಮಂತ್ಸ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಏನಂತಂದ್ರೆ ಈಗ 3 ಮಂತ್ಸ್ ಅಲ್ಲಿ ಆಗೋದು ಬಂದು ಒಂದು ಹೆವಿ ಬ್ಲೀಡಿಂಗ್ ಒಂದು ಸ್ವಲ್ಪ ಹೆವಿ ಬ್ಲೀಡಿಂಗ್ ಇರುತ್ತೆ ಕೆಲವರಿಗೆ ಬಂದು ಹಾಗೆ ಟ್ಯಾಬ್ಲೆಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಬಾರ್ಷನ್ ಬಂದು ಯಾಕೆ ಆಗುತ್ತೆ ಅಂತ ಕರೆಕ್ಟ್ ಆಗಿ ನಾವು ರೀಸನ್ ಹೇಳೋಕ್ಕಾಗಲ್ಲ ಏನಂತಂದ್ರೆ ಕೆಲವರಿಗೆ ಕೆಲವರಿಗೆ ಬಂದು ಏನಾಗುತ್ತೆ ಅಂತಂದ್ರೆ ಮಗುವಿನ ಬೆಳವಣಿಗೆ ಸರಿಯಾಗಿರಲ್ಲ ಸರಿಯಾದ ಟೈಮ್ಗೆ ಬಂದು ಹಾರ್ಟ್ ಬೀಟ್ ಇರಲ್ಲ ಆ್ಯಂಡ್ ನೆಕ್ಸ್ಟು ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ಮು ಅಂದರೆ ಸರ್ವಿಕ್ಸ್ ಏನಾದರೂ ಓಪನ್ ಜಾಸ್ತಿ ದೊಡ್ಡದಾಗಿತ್ತು ಅಂತಂದರೆ ಇಲ್ಲ ಶಾರ್ಟ್ ಸರ್ವಿಕ್ಸ್ ಇದ್ದರೆ ಆ್ಯಂಡ್ ನೆಕ್ಸ್ಟು ಮನೇಲಿ ಏನಾದರೂ ಸರಿಯಾಗಿ ನೋಡ್ಕೊಳ್ದೆ ಸ್ಟೇರ್ ಸ್ಟೆಪ್ಸ್ನೆಲ್ಲ ಎಕ್ಕಿ ಇಳಿಯೋದು ತೂಕ ಎತ್ತೋದು ಹೀಟ್ ಪದಾರ್ಥಗಳನ್ನ ತಿಂದು ಈ ರೀತಿ ಕೂಡ ಮಿಸ್ಕರ್ ಆಗುತ್ತೆ ಆದರೆ ಕೆಲವೊಂದು ರೀಸನ್ಸ್ ಹೇಳೋಕ್ಕೆ ಬರಲ್ಲ ಅದು ಹಾಗೇ ಏನು ತೊಂದರೆ ಇಲ್ದಿರೇ ಕಾಮನ್ ಆಗಿದ್ದೆ ಅವ್ರಿಗೆ ಆ ರೀತಿ ಒಂದು ಪ್ರಾಬ್ಲಮ್ಸ್ ಕೆಲವೊಂದು ಲೇಡೀಸ್ಗಾಗುತ್ತೆ ಬಟ್ 3 ತಿಂಗಳಲ್ಲಿ ಆಗೋವಾಗ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಕ್ಲಿಯರ್ ಮಾಡ್ತಾರೆ ಇಲ್ಲ ಅಂತಂದರೆ ಹಾಸ್ಪಿಟಲ್ ಕರೆದು ಪ್ರೊಸೀಜರ್ ಮಾಡಿ ಅಂದರೆ ನೀಟಾಗೆಲ್ಲ ಗರ್ಭಕೋಶ ಕ್ಲೀನ್ ಮಾಡಿ ಕಳಿಸ್ತಾರೆ ಯಾಕಂದರೆ ಪ್ರಾಡಕ್ಟ್ಸ್ ಇರ್ತವೆ ಅವು ಬಂದು ರಕ್ತ ಉತ್ಪತ್ತಿ ಆಗ್ತಾನೇ ಇರುತ್ತೆ ಬರ್ತಾನೆ ಇರುತ್ತೆ ಏನಂತಂದರೆ ಪ್ಲಸೆಂಟಾ ಹೊರಗಡೆ ಫುಲ್ ಬಂದಿರಲ್ಲ ಸೊ ಪ್ಲಸೆಂಟಾ ಹೊರಗಡೆ ಬಂದಿಲ್ಲ ಅಂದರೆ ಆ ಪ್ರೆಗ್ನೆಂಟ್ ಹಾರ್ಮೋನ್ಸು ಮತ್ತು ಅದು ಮಗುವಿ ಉತ್ಪತ್ತಿಗೆ ಏನೇನು ಆಗಬೇಕಾಗಿರತ್ತೋ ಅದು ಆಗ್ತಾ ಇರುತ್ತೆ ಬಟ್ ಅದು ನಿಮ್ಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಸೊ ಅದು ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ ಅದನ್ನು ಅದು ಪ್ಲಸೆಂಟಾಗಿ ಕರೆಕ್ಟಾಗಿ ಹೊರಗಡೆ ಬಂದುಬಿಡ್ಬೇಕು ಕ್ಲೀನ್ ಆಗಿಬಿಡ್ಬೇಕು ಗರ್ಭಕೋಶ ಸೊ ಅದಕ್ಕೋಸ್ಕರನೇ ಹಾಸ್ಪಿಟ್ಲಲ್ಲಿ ಕ್ಲೀನ್ ಮಾಡೋದು ಹೊಟ್ಟೆ ಕ್ಲೀನ್ ಮಾಡೋದು ಸೊ ಈ ಥರ ಆದವರು ಹೇಗಿರಬೇಕು ಆ್ಯಂಡ್ ನೆಕ್ಸ್ಟು ಆ ರೀತಿ ಕ್ಲೀನ್ ಮಾಡಿಸ್ಕೊಳ್ದೆ ನಿಮಗೆ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಬಂದು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿದ್ರು ಕೂಡ ನಿಮಗೆ ಪಾಸಿಟಿವ್ ಬರುತ್ತೆ ಸೊ ನೀವು ಅದರಲ್ಲೇ ಅರ್ಥ ಮಾಡ್ಕೋಬೇಕು ಇನ್ನೂ ಅದು ಸರಿಯಾಗಿ ಕ್ಲಿಯರ್ ಆಗಿಲ್ಲ ಅಂತ ಸೊ ಅಬಾರ್ಟ್ ಆಗಿದ್ರೂ ಕೂಡ ಸರಿಯಾಗಿ ಕ್ಲಿಯರ್ ಮಾಡಿಸ್ಕೊಂಡಿಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಅಂತಂದರೆ ನಿಮಗೆ ಪಾಸಿಟಿವೇ ಬರ್ತಾ ಇರುತ್ತೆ ಸೊ ಪ್ರೆಗ್ನೆಂಟ್ ಅಂತ ಅರ್ಥ ಅಲ್ಲ ಅದು ಪ್ರೆಗ್ನೆಂಟ್ ಹಾರ್ಮೋನ್ಸ್ ಹಾಗೇ ಪ್ರೆಸೆಂಟ್ ಮುಖಾಂತರ ಉತ್ಪತ್ತಿ ಆಗ್ತಾ ಇರುತ್ತೆ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆ ರೀತಿ ಏನಾದರೂ ಮನೇಲಿ ನಿಮ್ಗೆ ಅಬಾರ್ಟ್ ಆಯಿತು ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಹಾಸ್ಪಿಟ್ಲ್ಗೆ ಹೋಗಿ ನೀವು ಕ್ಲೀನ್ ಮಾಡಿಸ್ಕೊಂಬರೋದು ತುಂಬ ಒಳ್ಳೆಯದು ಕ್ಲಿಯರ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಬಟ್ ಕರೆಕ್ಟಾಗಿ ಕ್ಲಿಯರ್ ಆಗೋದು ಡೌಟೇ ಸುಮಾರು ಜನರಿಗೆ 1.5 ತಿಂಗಳಿಗೆ ಆಗುತ್ತೆ ಕೆಲವ್ರಿಗೆ 2.5 ತಿಂಗಳು ಗೊತ್ತಾಗೋದೇ ಇಲ್ಲ ಸೊ ನೀವು ಫಸ್ಟ್ ಏನಿದ್ರು ಒಂದ್ಸಲಿ ಸ್ಕ್ಯಾನ್ ಒಂದ್ಸಲಿ ಹಾಸ್ಪಿಟ್ಲ್ಗೆ ಹೋಗ್ಬರೋದು ತುಂಬ ತುಂಬ ಮುಖ್ಯ ಸೊ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಡುತ್ತೆ ಏನಿದ್ರು ಈಗ 3 ತಿಂಗಳಲ್ಲಿ ಅಬಾರ್ಷನ್ ಆಗಿರೋರಿಗೆ ಹೇಗಿರಬೇಕು ಆ್ಯಂಡ್ ನೆಕ್ಸ್ಟು 5 ಮಂತ್ಸ್ ಆಫ್ಟರು ಈ ರೀತಿ ಮಕ್ಕಳನ್ನ ಕಳ್ಕೊಂಡಿರೋರಿಗೆ ಹೇಗಿರಬೇಕು ಅನ್ನೋದನ್ನು ಹೇಳ್ತೀನಿ ಈ 3 ತಿಂಗಳಲ್ಲೆಲ್ಲ ಅಬಾರ್ಟ್ ಆದವ್ರಿಗೆ ಸಾಮಾನ್ಯವಾಗಿ ಸಿಂಪಲ್ ಆಗಿ ಪೇಯ್ನ್ ಇದ್ದೇ ಇರುತ್ತೆ ಸೊ ತುಂಬಾನೇ ಹೆವಿ ಹೆರಿಗೆನೋ ಥರನೇ ಅದು ಒಂದು ಸ್ವಲ್ಪ ಪೇಯ್ನ್ ಇರುತ್ತೆ ಸೊ ಪೇಯ್ನ್ ಇದ್ದಾಗ ನೀವು ಹಾಸ್ಪಿಟ್ಲಲ್ಲಿ ಕ್ಲಿಯರ್ ಮಾಡಿಕೊಂಡು ಜಸ್ಟ್ 1 ಡೇ ಇರಿಸ್ಕೋಬೋದು ಅನ್ಕೋತೀನಿ ಆ ರೀತಿ ಏನಾದರೂ 1 ಡೇ ಇರಿಸ್ಕೊಂಡ್ರೆ ಇದ್ದುಬಿಟ್ಟು ಮನೆಗೆ ಬನ್ನಿ ಮನೆಗೆ ಬಂದಮೇಲೆ ನನ್ನ ಪ್ರಕಾರ ಹೇಗೂ ಒಂದು 3-2 ಡೇಸು ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಇರಬಹುದು ಆಗಬಹುದು ಕೆಲವರಿಗೆ ಕೆಲವ್ರಿಗೆ ಅಲ್ಲೇ ಕ್ಲಿಯರ್ ಆಗುತ್ತೆ ಕೆಲವರಿಗೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ ಸೊ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರೋ ಟೈಮಲ್ಲಿ ಸುಮಾರು ರೆಸ್ಟ್ಗಳನ್ನು ಮಾಡಬೇಕು ತುಂಬ ನೀರು ಕುಡಿಬೇಕು ಹೊಟ್ಟೆ ನೋವಿರುತ್ತೆ ನೀರು ಕುಡಿದ್ರೂ ಆದರೂ ಚೆನ್ನಾಗಿ ನೀರು ಜ್ಯೂಸು ಹಣ್ಣಿನ ಐಟಮ್ಸ್ ಎಲ್ಲ ತಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ನಿಮಗೆ ಜಿಂಕ್ ಮತ್ತು ಐರನ್ ಟ್ಯಾಬ್ಲೆಟ್ ಎರಡು ಕೊಟ್ಟಿರ್ತಾರೆ ಸೊ ಅದನ್ನು ಕಂಪಲ್ಸರಿ ತೊಗೋಬೇಕು ಮಿಸ್ಕ್ಯಾರೇಜ್ ಆಗಿರೋರಿಗೆ ಪ್ರೆಗ್ನೆನ್ಸಿಯಲ್ಲಿರೋ ಕೇರ್ಗಿಂತ ಹೆಚ್ಚಾದಂಥ ಕೇರ್ ಬೇಕಾಗುತ್ತೆ ಸೊ ನೀವು ಚೆನ್ನಾಗಿ ದೇಹದಲ್ಲಿ ಹೆಚ್ಚಾದಂತಹ ನೀರಿನ ಅಂಶ ರಕ್ತ ಎಲ್ಲ ಹೋಗಿರೋದ್ರಿಂದ ಮನಸ್ಸಿನ ಸ್ಥಿತಿ ಕೂಡ ತುಂಬ ನೋವಾಗಿರುತ್ತೆ ಆ ಟೈಮು ತುಂಬ ದೃಢವಾಗಿರಬೇಕು ಯಾರೂ ಅಷ್ಟೇ ಆತ್ಮಸ್ಥೈರ್ಯ ಕಳ್ಕೊಬೇಡಿ ಅದೇ ನಿಮ್ಮ ಲೈಫ್ನ ಎಂಡ್ ಅಲ್ಲ ಎಂಡಿಂಗ್ ಪಾಯಿಂಟ್ ಅಲ್ಲ ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಸೊ ನಿಮ್ಗೆ ಆ ರೀತಿ ಆಯಿತು ಮನೆಗೆ ಬರ್ತೀರಾ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು ತಿನ್ನೋಕ್ಕಾಗಲ್ಲ ಆದರೂ ತಿನ್ನಿ ಮೆತ್ತಗಿರೋ ಊಟನೇ ತಿನ್ನಬೇಕು ರೈಸ್ ಬಂದು ಮೆತ್ತಗೆ ಇರಬೇಕು ಮತ್ತು ರಾಗಿಗೆ ಸಂಬಂಧಪಟ್ಟಂಥ ಗಂಜಿ
ಎಳೆ ಅಂತ ತೆಳ್ಳಗೆ ದೋಸೆ ಎಳೆಯಾಗಿ ಹಾಕ್ಕೋಬೇಕು ದೋಸೆ. ಮುದ್ದೆ ಎಲ್ಲ ಜೀರ್ಣ ಆಗಲ್ಲ, ಸೊ ಮುದ್ದೆ ಎಲ್ಲ ಮಾಡ್ಕೊಂಡು ತಿನ್ನಬೇಡಿ. ನಿಮಗೆ ವೀಟ್ ಐಟಮ್ ಅಂದರೆ ಗೋಧಿಗೆ ಸಂಬಂಧಪಟ್ಟಂಥ ಊಟ ತಿನ್ನಬೇಕು ಅಂತ ಅಂದ್ಕೊಂಡಿರೋರು ಬಂದು, ಕೆಲವರು ಡಯಾಬಿಟಿಸ್ ಇರುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಅಂಥವ್ರು ದೋಸೆ ರೂಪದಲ್ಲೇ ತಗೊಳ್ಳಿ. ಯಾರು ಗಟ್ಟಿಯಾಗಿ ಚಪಾತಿ ಥರ ಪೂರಿ ಥರ ತಿನ್ನಬೇಡಿ. ಫ್ಯಾಟ್ ಐಟಮ್ಸ್ ಎಲ್ಲ ಒಂದು ತಿಂಗಳು ಅವಾಯ್ಡ್ ಮಾಡಿ, ಅಂದರೆ ಎಣ್ಣೆಯಲ್ಲಿ ಹಾಕಿ ಕರೆದಿರೋ ಊಟಗಳು, ಜಂಕ್ ಫುಡ್ಸ್, ಮತ್ತು ಈ ಪಿಜ್ಜಾ ಬರ್ಗರ್ಸ್ ಮತ್ತು ಚಿಕನ್ ಮಟನ್ ಎಲ್ಲ ಇವೆಲ್ಲ ಜಾಸ್ತಿ ಫ್ಯಾಟ್ ಕಂಟೆಂಟ್ಸ್ ಎಲ್ಲ, ಒಂದು ಮಂತ್ವರೆಗೂ ಅವಾಯ್ಡ್ ಆಗಿರೋದು ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ನಾನ್ ವೆಜ್ ತೊಗೋಬೋದಾ ಅಂತಂದರೆ, ಜಾಸ್ತಿ ಕೊಬ್ಬಂಶ ಇಲ್ಲದೆ ಇರೋ ನಾನ್ ವೆಜ್ ತೊಗೋಬೋದು. ಅದಕ್ಕೆ ಅಂತ ಹೆಚ್ಚಾದ ಫ್ಯಾಟ್ ಕಂಟೆಂಟ್ ನೀವು ತಿಂದ್ರಿ ಅಂತಂದರೆ, ಮಿಸ್ಕ್ಯಾರೇಜ್ ಆಗಿರುವಂಥ ಟೈಮಲ್ಲಿ ಹೆವಿಯಾದಂತಹ ಫುಡ್ಡು ಫ್ಯಾಟ್ ಕಂಟೆಂಟ್ ತಿನ್ನೋವಾಗ ನೀವು ವೆಯ್ಟ್ ಜಾಸ್ತಿ ಆಗ್ತೀರ. ಸೊ ಆ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಸೊ ನೀವು ಜಾಸ್ತಿ ವೆಯ್ಟ್ ಆಗ್ತೀರ. ಜಾಸ್ತಿ ವೆಯ್ಟ್ ಆಗೋ ರೀತಿ ಮೈ ನೋಡ್ಕೋಬೇಡಿ, ಆದಷ್ಟು ವೆಯ್ಟ್ ನಾರ್ಮಲ್ ಆಗಿರೋ ರೀತಿನೇ ಫುಡ್ಡನ್ನು ತಗೋಬೇಕು. ಆದಷ್ಟು ಹಣ್ಣು ತರಕಾರಿ ಸೊಪ್ಪು ಇದಕ್ಕೆ ಮಹತ್ವ ಕೊಡಿ. ಚೆನ್ನಾಗಿ ಕುಕ್ ಮಾಡಿ ತಿನ್ನಿ, ಚೆನ್ನಾಗಿ ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಎಳ್ನೀರು ತಗೊಳ್ಳಿ. ಮೊಟ್ಟೆ ತಗೋಬೋದಾ ಅಂದರೆ ಮೊಟ್ಟೆ ಒಂದು ವಾರ ಆದಮೇಲೆ ತಗೋಬೋದು. ನನ್ನ ಪ್ರಕಾರ 3 ತಿಂಗಳಿಗೆ ಮಿಸ್ಕಾರ ಆಗಿರೋರಿಗೆಲ್ಲ 1 ವೀಕ್ಗೆಲ್ಲ ಅವ್ರು ಸರೋಗ್ತಾರೆ. ಸೊ ಅಂಥ ಪೇಯ್ನ್ ಅಂತ ನೋವೇನಿರಲ್ಲ, ಬಟ್ ಮಾನಸಿಕವಾಗಿ ನೋವಿರುತ್ತೆ. ಅದನ್ನು ನೀವೇ ದೃಢವಾಗಿದ್ದು ಸರಿ ಮಾಡ್ಕೋಬೇಕು. ಆಗಿರುವಂತಹ ಏನು ತಪ್ಪಾಗಿದೆ ನಿಮ್ಮ ಕಡೆಯಿಂದ ಮೈನಸ್ ಪಾಯಿಂಟ್, ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಹುಷಾರಾಗಿರೋದಕ್ಕೆ ಅದನ್ನು ಒಂದು ದಾರಿಯಾಗಿ ಇಟ್ಕೊಳ್ಳಿ. ಸೊ ನೀವು ಮನೇಲಿ ಏನಾದರೂ ತೂಕ ಎತ್ತಿನೋ, ಇಲ್ಲ ಮನೇಲಿ ಜಾಸ್ತಿ ಜೋರ ಕೆಲಸ ಮಾಡಿನೋ, ಬಿದ್ದೋ, ಇಲ್ಲ ಬಾರ್ಲು ಮನ್ಕೊಂಡು ಆ ಥರ ಆಯ್ತಾ, ಇಲ್ಲ ನಿಮ್ಗೇನಾದರೂ ಮೈಯಲ್ಲಿ ಇರಿಟೇಟ್, ಮೈಯಲ್ಲಿ ಅಂದರೆ ಕೆಲವೊಂದು ಹೀಟಾಗಿ ಇರಿಟೇಟ್ ಆಗಿ ಆ ರೀತಿ ಕೂಡ ಆಗುತ್ತೆ. ಈ ಹೀಟ್, ಹೆವಿ ಹೀಟ್ ಕೂಡ ಮಿಸ್ಕ್ಯಾರೇಜ್ ಆಗೋದಕ್ಕೂ ಕಾರಣ. ಸೊ ಆ ರೀತಿ ಏನಾದರೂ ಆಗಿದೆಯಾ, ಇಲ್ಲ ನಿಮಗೆ ಗೊತ್ತಿಲ್ಲದಿರೋ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಅದ್ಲು ಬದಲು ಆಗಿ ತಿಂದಿದ್ದೀರಾ, ಈ ರೀತಿ ಎಲ್ಲ ನೋಡ್ಕೊಳ್ಳಿ. ಕೆಲವೊಂದು ಸೈಮಲ್ಲಿ ಲೇಬಲ್ಸ್ ಎಲ್ಲ ಒಂದೇ ಥರ ಇರುತ್ತೆ ಟ್ಯಾಬ್ಲೆಟ್ಸಲ್ಲಿ. ಸೊ ಹಸ್ಬೆಂಡ್ ಮತ್ತು ಹಸ್ಬೆಂಡ್ ಟ್ಯಾಬ್ಲೆಟ್ ಅಷ್ಟೇ, ನಿಮ್ಮ ಟ್ಯಾಬ್ಲೆಟ್ ಅಷ್ಟೇ ಸಪ್ರೇಟಾಗಿ ಇಟ್ಕೊಳ್ಳಿ, ಯಾವತ್ತೂ ಅಷ್ಟೇ ಮಿಸ್ಟೇಕ್ ಆಗೋದಕ್ಕೆ ಚಾನ್ಸಸ್ ತುಂಬ ಇದೆ. ಸೊ ಈ ರೀತಿ ಮಾಡ್ಕೋಬೇಕು. ಒಂದು ವಾರ ಈ ರೀತಿ ತುಂಬ ಕೇರಾಗಿ ಒಂದು ವಾರ ಇರಿ. 1 ಮಂತಲ್ಲಿ ಜಾಸ್ತಿ ತೂಕ ಎತ್ತಬಾರ್ದು. ಮಾಮೂಲಿ ಅದೇ ಹೇಗೆ ನಾನು ಬಾಣಂತನದಲ್ಲಿ ಹೇಳ್ತೀನೋ ಅದೇ ಥರನೇ, ಸ್ವಲ್ಪ ಬಾಣಂತಿ ಥರನೇ ಲೆಕ್ಕ, ಮಿಸ್ಕಾರ ಆಗಿರೋರು ಅದೇ ಥರನೇ ಲೆಕ್ಕ. ಮನೇಲಿ ನೀರಲ್ಲಿ ಜಾಸ್ತಿ ಆಡಕ್ಕೆ ಹೋಗ್ಬೇಡಿ. ಮತ್ತು ಕೆಲಸ ಮಾಡೋದು, ತುಂಬ ನೀರಲ್ಲಿ ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ತುಂಬ ಕೂತು ಕೆಲಸ ಮಾಡೋದು, ಸ್ಟೊಮಕ್ ಅಂದರೆ ಗರ್ಭಕೋಶವನ್ನು ಒತ್ಕೊಂಡು ಇರೋ ರೀತಿ ಕೆಲಸ ಮಾಡೋದು, ಅಂದರೆ ಮನೆ ಗೂಡಿ ಬಗ್ಗಿ ಗುಡಿಸೋದು, ಬಗ್ಗಿ ಒರೆಸೋದು, ಬಗ್ಗಿ ಬಟ್ಟೆ ಒಗೆಯೋದು, ಇದೆಲ್ಲ ಮಾಡಬಾರ್ದು. ಸೊ ತುಂಬ ಗರ್ಭಕೋಶ ವೀಕ್ ಆಗಿರುತ್ತೆ, ಹಾಗಾಗಿ 1 ಮಂತ್ ತುಂಬಾ ರೆಸ್ಟ್ ಮುಖ್ಯ. ಆಮೇಲೆ ನೀವು ನಾರ್ಮಲ್ ಪರ್ಸನ್ ಆಗ್ತೀರಾ. ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಯಾವಾಗ ಟ್ರೈ ಮಾಡ್ಬೋದು ಅಂದರೆ, ಒಂದು 5 ಟು 6 ಮಂತ್ಸ್ ಬಿಟ್ಟು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ 1 ಮಂತ್ವರೆಗೂ ದಾಂಪತ್ಯ ಕೂಡ ದೂರ ಇರಬೇಕು. ಈಗ 5 ಮಂತ್ಸ್ ಆಫ್ಟರು ನಿಮ್ಮ ಮಗು ಬಂದು ಉತ್ಪತ್ತಿ ಚೆನ್ನಾಗಾಗಿರುತ್ತೆ, ಹೊಟ್ಟೆಲೆಲ್ಲ ಒದಲಾಡಿರುತ್ತೆ. ಈ ಟೈಮಲ್ಲಿ ನಿಮಗೆ ಈ ಥರ ಮಿಸ್ಕ್ಯಾರ್ ಆಯಿತು ಅಂದರೆ ತುಂಬ ಮನಸ್ಸಿಗೆ ನೋವಿರುತ್ತೆ, ಹೊಟ್ಟೆಲ್ಲ ಒದಲಾಡ್ತಿತ್ತು, ಹೊಟ್ಟೆಲ್ಲ ಓಡಾಡ್ತಿದ್ದೀವಿ, ಈ ಮಗು ಈಗಿಲ್ವಲ್ಲ ಅನ್ನೋ ನೋವಿರುತ್ತೆ. ಫಸ್ಟು ಅಂಥವ್ರಿಗೆ ನಾನು ಆತ್ಮಸ್ಥೈರ್ಯ ತುಂಬ್ತೀನಿ. ಏನಂತಂದರೆ ನೀವು ಅದೇ ಎಂಡಿಂಗ್ ಪಾಯಿಂಟ್ ಅಂದ್ಕೋಬೇಡಿ. ನಿಮಗೆ ಫಸ್ಟೇ ಒಂದು ಮಗು ಇದ್ದರೆ ಆ ಮಗುನ ನೋಡಿಕೊಂಡು ನೀವು ಧೈರ್ಯ ತಂದ್ಕೊಳ್ಳಿ. ಇಲ್ಲ ಫಸ್ಟ್ ಮಗು ಇದೆ 5 ಮಂತ್ಸ್ಗೆ ಈ ರೀತಿ ಆಯಿತು ಅಂದರೆ ಯಾಕಾಯಿತು ಅಂತ ಕರೆಕ್ಟ್ ರೀಸನನ್ನು ಡಾಕ್ಟರ್ಸ್ ಹತ್ರ ಕೇಳಿ ತಿಳ್ಕೊಳ್ಳಿ. ಕಾರಣ ಇದೆ, ಕೆಲವ್ರಿಗೆ ಬಂದು ಸರಿಯಾಗಿ ರೀಸನ್ಸೇ ಹೇಳಲ್ಲ ಹಾಸ್ಪಿಟಲ್ಸಲ್ಲಿ, ಕೆಲವ್ರು ರೀಸನ್ಸ್ ಹೇಳ್ತಾರೆ. ಯಾಕೆ 5 ಮಂತ್ಸಲ್ಲಿ ಕೆಲವೊಂದು ಬಂದು ತಾನಾಗೇನೆ ಡಾಕ್ಟರ್ಸೇ ಹೇಳಿ ಮಾಡ್ತಾರೆ, ಅಬೌಟ್ ಮಾಡ್ತಾರೆ. ಏನಂತಂದರೆ ಮಗುಗೆ ಬುದ್ಧಿ ಬೆಳವಣಿಗೆ ಇಲ್ಲ, ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಇಲ್ಲ, ಮಗುಗೆ ಹಾರ್ಟ್ ಡೆವಲಪ್ಮೆಂಟ್ ಜಾಸ್ತಿ ಚೆನ್ನಾಗಿಲ್ಲ, ನೆಕ್ಸ್ಟು ಮಗುಗೆ ತುಂಬಾ ಪ್ರಾಬ್ಲಮ್ಸ್ ಇದೆ, ಕಿಡ್ನಿ ಪ್ರಾಬ್ಲಮ್ಸ್ ಇದೆ, ಮಗುಗೆ ಆರ್ಗನ್ ಡೆವಲಪ್ಮೆಂಟ್ ಇಲ್ಲ ಅನ್ನೋ ಪಕ್ಷದಲ್ಲಿ ಮಗು ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ಆ ವೀಕ್ಗೆ ಮಗು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅಂತಂದರೆ ನಿಮಗೆ ಅವರೇ ರೆಫರ್ ಮಾಡ್ತಾರೆ, ಈ ಮಗು ಆರೋಗ್ಯವಾಗಿ ಹುಟ್ಟಲ್ಲ ಅಂತ. ಸೊ ಆ ಟೈಮಲ್ಲಿ ಸೆಲ್ಫಾಗಿ ನಿಮಗೆ ಅದನ್ನು ತೆಗೆಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಎರಡನೇದು ಬಂದು ಕಾಮನ್ ಆಗಿ ಮನೆಗಳಲ್ಲಿ ಏನಾದರೂ ಬಿದ್ದು ತಲೆಗೆ ಹೊಟ್ಟೆಗೆ ಪೆಟ್ಟು ಮಾಡ್ಕೊಂಡು ಮಗು ಹೊಟ್ಟೆಯಲ್ಲಿ ಏನಾದರೂ ಮಗುಗೆ ತೊಂದರೆ ಆಗೋ ರೀತಿ ಏನಾದರೂ ನಡ್ಕೊಂಡಿದ್ರೆ, ಇಲ್ಲ ಅಂತಂದರೆ ಏನಾದರೂ ಫುಡ್ಡಲ್ಲಿ ಇಲ್ಲ ಟ್ಯಾಬ್ಲೆಟ್ಸಲ್ಲಿ ವೇರಿಯೇಷನ್ ಆಗಿದ್ದರೆ ಆ ಥರ ಆಗುತ್ತೆ. ಸೊ ಹೆಚ್ಚಾಗಿ 5 ಮಂತ್ಸ್ ಆಫ್ಟರ್ ಹೇಳೋದೇ ಸೆಲ್ಫಾಗಿ ಮಾಡಿಸ್ಕೊಳ್ಳೋದಕ್ಕೆ. ಕಾರಣ ಇದೆ, ಈ ರೀತಿ ಬೇಬಿಗೆ ಹೆಲ್ತ್ ವೇರಿಯೇಷನ್ ಆಗಿದ್ದರೆ ಈ ರೀತಿ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ. 6 ಮಂತ್ಸಲ್ಲಿ ಕೆಲವ್ರಿಗೆ ಏನು ಅಂತಲೇ ಕಾರಣ ಇರಲ್ಲ, ಸಡನ್ಲಿ ಮಗುಗೆ ತೊಂದರೆ ಆಗೋಗಿರುತ್ತೆ, ಯಾಕೆ ಅಂತಲೇ ಇದು ಹೇಳಕ್ಕೆ ಬರಲ್ಲ. ಮತ್ತು ಬಂದು ಕೆಲವು ಮಕ್ಕಳಿಗೆ ಹಾರ್ಟ್ ಬೀಟ್ ಬಂದು 4 ಮಂತ್ಸ್ ಆದ್ರೂ ಸರಿಯಾಗಿ ಬರಲ್ಲ, ಈ ರೀತಿ ಎಲ್ಲನೂ ಇರುತ್ತೆ. ಹಾರ್ಟ್ ಬೀಟ್ ಕೌಂಟ್ ಕೂಡ ಕರೆಕ್ಟ್ ಆಗಿರಲ್ಲ. ಕರೆಕ್ಟಾಗಿ ರೀಸನ್ಸ್ ಹೇಳಬೇಕು ಅಂದರೆ, ಮಿಸ್ಕ್ಯಾರ್ ಆಗೋದು ಬಂದು 3 ಮಂತ್ಸಲ್ಲಿ ನಮ್ಮಿಂದ ಆಗುವಂಥ ಕೆಲವೊಂದು ತಪ್ಪುಗಳಲ್ಲಾಗುತ್ತೆ. ಕೆಲವೊಂದು ತಪ್ಪು ಬಂದು ಮಗು ಬೆಳವಣಿಗೆಯಲ್ಲಿ ಸರಿ ಇಲ್ಲ ಅಂತಂದ್ರೂ, ಇಲ್ಲ ಅಂತಂದರೆ ಈ ಕ್ರೋಮೋಸೋಮಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಕ್ರೋಮೋಸೋಮಲ್ಸ್ ಇಂಬ್ಯಾಲೆನ್ಸ್ ಆದ್ರೂ ಮಗುವಿನ ಬೆಳವಣಿಗೆ ಚೆನ್ನಾಗಿರಲ್ಲ, ಹಾರ್ಟ್ ಬೀಟ್ ಬರಲ್ಲ, ಆ್ಯಂಡ್ ನೆಕ್ಸ್ಟು ಮಿಸ್ಕ್ಯಾರೇಜ್ ಆವಾಗ ತನ್ನಿಂದ ತಾನೇ ಆಗೋಗುತ್ತೆ. ಬಟ್ 5 ಮಂತ್ಸ್ ಆಗೋದು, ಆ 5 ಮಂತ್ಸ್ ಆಫ್ಟರ್ ಆಗೋದು ಬಂದು 10% 20% ನಿಮ್ಮಿಂದ ಮಿಸ್ಟೇಕ್ ಆದರೆ, ಇನ್ನು 80% ಬಂದು ಮಗುಗೆ ಡೆವಲಪ್ಮೆಂಟೇ ಇರಲ್ಲ. ಸೊ ಆ ಕಾರಣದಿಂದ ಸೆಲ್ಫಾಗಿ ತೆಗೆಸ್ಕೊಳ್ಳೋದಕ್ಕೆ ನಿಮ್ಗೆ ರೆಫರ್ ಮಾಡ್ತಾರೆ. ಸೊ ನೀವೇನು ಹೆದರ್ಕೋಬೇಡಿ, ಈ ರೀತಿ ಆದರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ.
ಬಟ್ ನೀವು ಧೈರ್ಯವಾಗಿರಿ, ಆ ರೀತಿ ಆದವರು ಆ ಥರ ಎಲ್ಲ ಮಗುನೆಲ್ಲ ತೆಗೆಸ್ಕೊಂಡು ನೀವು ಮನೆಗೆ ಬಂದಮೇಲೆ ನನಗೆ ಅದನ್ನು ಬಾಯಲ್ಲೂ ಹೇಳೋಕ್ಕಾಗ್ತಿಲ್ಲ ಮಗು ಅಂತ. ಸೊ ನೀವು ಆ ರೀತಿ ಫೆಟಲ್ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿ ಡಾಕ್ಟರ್ಸ್ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದಾಗ ಕ್ಲಿಯರ್ ಮಾಡಿಸ್ಕೊಂಡು ಮನೆಗೆ ಬಂದಮೇಲೆ ಯಾವ ರೀತಿ ಇರಬೇಕು, ಸೇಮ್ ನಿಮಗೆ ಡಿಲಿವರಿ ಆದಂಗೆ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ ತುಂಬ ಎಕ್ಸ್ಟ್ರಾ ಕೇರ್ ಇರಬೇಕು. ಉಷ್ಣದ ಪದಾರ್ಥಗಳು, ಗ್ಯಾಸ್ಟ್ರಿಕ್ ಪದಾರ್ಥಗಳನ್ನು ತಿನ್ನಕ್ಕೆ ಹೋಗಬೇಡಿ, ಚೆನ್ನಾಗಿ ನೀರು ಕುಡೀರಿ, ಮತ್ತು ಬಿಸಿ ನೀರನ್ನೇ ಆರಿಸಿ ಬೆಚ್ಚಗೆ ಕುಡೀರಿ, ಮತ್ತು ತುಂಬ ರೆಸ್ಟ್ ಇರಿ. ಪೇಯ್ನ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ಬ್ಲೀಡಿಂಗ್ ಇರುತ್ತೆ ಅಂಥವ್ರು ಬಂದು ಹೈಜಿನನ್ನು ಫಾಲೋ ಮಾಡಿ. ಪ್ರತಿ ಸಲ ಬ್ಲೀಡಿಂಗ್ ತಕ್ಕ ಹಾಗೆ ನೀವು ಬಂದು ಬ್ಲೀಡಿಂಗ್ ಆಗ್ತಿದ್ದಾಗ ನೀವು ಬಂದು ಬಂದು ಟಾಯ್ಲೆಟ್ ಯೂಸ್ ಮಾಡಿ, ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನೀವು ಪ್ಯಾಡ್ಗಳನ್ನು ಚೇಂಜ್ ಮಾಡ್ತಾ ಇರಿ. ಆ್ಯಂಡ್ ನೆಕ್ಸ್ಟು ಈ ಟೈಮಲ್ಲಿ ಬಂದು ತುಂಬ ಕೇರಿಂಗ್ ಮುಖ್ಯ. ತುಂಬ ಜೋರು ಜೋರಾಗಿ ಓಡಾಡಬೇಡಿ, ವಾಕಿಂಗ್ ಎಕ್ಸಸೈಸ್ ಎಲ್ಲ ಬಿಟ್ಬಿಡಿ ಒಂದು ತಿಂಗಳವರೆಗೂ. ಊಟ ಬಂದು ಚೆನ್ನಾಗಿ ಊಟ ಮಾಡಿ. ಆ್ಯಂಡ್ ನೆಕ್ಸ್ಟು ಜ್ಯೂಸ್ಗಳನ್ನು ಚೆನ್ನಾಗಿ ತಗೊಳ್ಳಿ. ನಿಮಗೆ ನಾನ್ ವೆಜ್ ತಿನ್ನಬೇಕು ಅಂದರೆ ಒಂದು ವಾರ ಬಿಟ್ಟು ನೀವು ಕೊಬ್ಬಿಲ್ಲದೆ ಇರುವಂತಹ ಸೂಪು ಮತ್ತು ಚಿಕನ್ ಆ ರೀತಿ ಏನಾದರೂ ತೊಗೋಬೋದು ಮೈ ನೋಡ್ಕೊಳ್ಳೋದಕ್ಕೋಸ್ಕರ. ಯಾಕಂದರೆ ನೀವು ದೇಹದಲ್ಲಿ ಒಂದು ಪಾರ್ಟ್ ಕಳ್ಕೊಂಡಿರೋಂಗೆ ಲೆಕ್ಕ ಅದು, ಓಕೆನಾ? ಯಾಕಂದರೆ 5 ಮಂತ್ಸ್ ಆಫ್ಟರು ಪಾಪುನೇ ಅದು. ಆ ಟೈಮಲ್ಲಿ ನಿಮಗೆ ತುಂಬಾ ವೀಕ್ನೆಸ್ ಆಗ್ತಿರೋ, ತುಂಬಾ ಸ್ಟ್ರೆಂತ್ ಹಾಳಾಗಿರುತ್ತೆ ಮೈಯಲ್ಲಿ. ಸೊ ಇವಾಗ ಭರ್ತಿ ಮಾಡ್ಕೋಬೇಕು. ಇರೋ ಮಗುನ ನೋಡಿ, ಇರೋ ಹಸ್ಬೆಂಡ್ನ ನೋಡಿ, ಫ್ಯಾಮಿಲಿ ನೋಡಿ, ನೆಕ್ಸ್ಟ್ ಹುಟ್ಟುವ ಮಗುನ ನೋಡಿ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿರಿ, ಚೆನ್ನಾಗಿ ಊಟ ಮಾಡಿ. 1 ಮಂತ್ ಆಫ್ಟರು ರೆಗ್ಯುಲರ್ ಆಗಿ ಎಕ್ಸಸೈಸು, ವಾಕಿಂಗ್ ಈ ರೀತಿ ಎಲ್ಲ ಮಾಡ್ಬೋದು, ಚೆನ್ನಾಗಿ ಊಟ ಮಾಡ್ಬೋದು. ಮತ್ತು ಮನೇಲಿ ರೆಗ್ಯುಲರ್ ಕೆಲಸಗಳು 1 ತಿಂಗಳು ಆದಮೇಲೆ ಮಾಡ್ಕೊಳ್ಳಿ. 1 ತಿಂಗಳವರೆಗೂ ಆದಷ್ಟು ರೆಸ್ಟ್ ಮಾಡಿ, ಜಾಸ್ತಿ ನೀರನ್ನು ಆಡೋಕ್ಕೆ ಹೋಗಬೇಡಿ. ಸ್ನಾನ ಬಂದು ಮಾರ್ನಿಂಗೇ ಮಾಡ್ಕೊಳ್ಳಿ, ಆದಷ್ಟು ಬಿಸಿಲಲ್ಲಿ ಕೂತ್ಕೊಳ್ಳಿ, ತುಂಬ ರೆಸ್ಟ್ ಮಾಡಿ, ಕಾಲುಗಳಿಗೆ ಸಾಕ್ಸ್ ಹಾಕ್ಕೊಳ್ಳಿ, ಬಟ್ಟೆ ಕಟ್ಕೊಳ್ಳಿ, ಕಿವಿಗೆ ಹತ್ತಿ ಇಟ್ಕೊಳ್ಳಿ. ಇದೆಲ್ಲ ತುಂಬ ಮುಖ್ಯ, ಯಾಕಂತಂದರೆ ಕೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಳೆಗಾಲ ಚಳಿಗಾಲ ಯಾವುದೇ ಆಗಿರಲಿ, ಮೈ ತುಂಬ ಬೆಚ್ಚಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಬಿಸಿಲಿಗೆ ಬಿಸಿಲು ಟೈಮಲ್ಲಿ ಮೈಯನ್ನು ಒಡ್ಡಿ, ಮೈ ಬಿಸಿಲು ತಗೊಳ್ಳಿ. ಸೊ ಈ ರೀತಿ ಎಲ್ಲ ಟಿಪ್ಸ್ ಫಾಲೋ ಮಾಡಿ, ಆತ್ಮಸ್ಥೈರ್ಯ ಉಂಟು ಮಾಡ್ಕೊಳ್ಳಿ. ಯೋಗ ಇದೆಲ್ಲನೂ ನೀವು ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಅಂದರೆ ಅದೆಲ್ಲ 1 ತಿಂಗಳು ಆದಮೇಲೆ ಮಾಡ್ಕೊಳ್ಳಿ. ಧ್ಯಾನ ಮಾಡಿ, ಕೂತ್ಕೊಂಡು ಧ್ಯಾನ ಮಾಡಿ, ದೇವ್ರ ಧ್ಯಾನ ಮಾಡಿ, ಆದಷ್ಟು ಪಾಸಿಟಿವ್ ಆಗಿರೋ ವಿಷಯಗಳನ್ನು ನೋಡಿ ಕೇಳಿ, ಅದೇ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೇಯರ್ಸ್ ಮಾಡಿ, ದೃಢವಾಗಿರಿ. ನನ್ನಿಂದ ಆಗುವಂತಹ ನನಗೇನು ಗೊತ್ತೋ ಅದನ್ನು ನಾನು ಹೇಳಿದ್ದೀನಿ. ಸೊ ನೀವು ಇಷ್ಟು ರೆಸ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ ಇಷ್ಟು ಮಾತ್ರ ಮನಸ್ಸು ಸ್ಥಿತಿ ಕೂಡ ಆರಾಮಾಗಿ ಇಟ್ಕೋಬೇಕು, ಮೈ ಸ್ಥಿತಿ ಕೂಡ ಆರಾಮಾಗಿ ಇಟ್ಕೋಬೇಕು, ಆವಾಗ ನೀವು ಬೇಗ ರಿಕವರ್ ಆಗೋಕ್ಕಾಗೋದು. ಆಮೇಲೆ ಈ ರೀತಿ ಆಗೋದಕ್ಕೆ ಏನು ಕಾರಣ, 5 ಮಂತ್ಸ್ ಆಫ್ಟರ್ ಅನ್ನೋಣ, ಡಾಕ್ಟರ್ಸ್ನ ಕೇಳಿ, ನಿಮ್ಮ ಡಾಕ್ಟರ್ಸ್ನ ನಮ್ಮ ಮನೆ ಬಿಚ್ಚಿ ಮಾತಾಡಿ, ಯಾಕೆ ಈ ರೀತಿ ಆಗಿದೆ, ನನ್ನಿಂದ ಏನು ತಪ್ಪು, ನೆಕ್ಸ್ಟ್ ನನಗೆ ಈ ಮಿಸ್ಟೇಕ್ಸ್ ಆಗಬಾರ್ದು, ಹೇಗಿರಬೇಕು ಅನ್ನೋದನ್ನೆಲ್ಲ ಕೇಳಿ ಇಟ್ಕೊಳ್ಳಿ. ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಳಿ. ರೆಗ್ಯುಲರ್ ಆಗಿ ಜಿಂಕ್ ಆ್ಯಂಡ್ ಐರನ್ ಟ್ಯಾಬ್ಲೆಟ್ಸ್ ತುಂಬ ಮುಖ್ಯ, ಅದನ್ನು ತೊಗೊಳ್ಳಿ. ಸೊಪ್ಪು ತರಕಾರಿ ಎಲ್ಲ ತೊಗೊಳ್ಳಿ, ಗಟ್ಟಿ ಪದಾರ್ಥ ತಿನ್ನಬೇಡಿ, ಆದಷ್ಟು ಬೇಗ ಜೀರ್ಣ ಆಗೋ ಊಟಗಳನ್ನು ತೊಗೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್.